ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾ. ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಾನಿವತ್ತು ದೂರ ಹೊರಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ಅದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಮೈದಾನದಲ್ಲಿ ಹೋಗ್ತಾ ಇದ್ದೀನಿ. ಸಾಕತ್ತಾಗಿದೆ, ಬಿಸಿಲು ತುಂಬ ಬಿಸಿಲಿದೆ. ದೂರ ಇನ್ನ ಇಲ್ಲಿ ನೋಡಿ, ಕೆಳಗಡೆ ಹೋಗ್ತಾ ಇದ್ರಿ. ಇದೇ ರೋಡ್ ನಮ್ದು, ರೋಡ್ ನೋಡಿ. ಪಕ್ಕರು ದೂರಂಬೆ ನೋಡಿ, ಅವನು ಬರ್ತಾ ಇದ್ದಾನೆ ಹಿಂದುಗಡೆ. ಅವನು ಬರ್ತಾ ಇದ್ದಾನೆ ದೂರಂಬೆ ಅಂತ ಕೇಳಿದ್ರೆ ಅಲ್ಲಿ ನಿಲ್ತಾನೆ ನೋಡಿ. ದೂರ ಹೋಗಿಲ್ಲ, ಹೋಗಲ್ಲ, ನನ್ನನ್ನು ಕಳಿಸ್ಬಿಟ್ಟೇ ಹೋಗುದು. ಅವನು ಅರ್ಧ ತನಕ ಬರ್ತಾನೆ. ಹೋಗು, ಹೋಗಿ ಹೋಗಿಲ್ಲ, ಹೋ ಬರ್ಪ ಹೋದ್ನ. ಬನ್ನಿ, ಅದೇನೇನು ತರಕ್ಕಾಗುತ್ತೆ ನೋಡು. ನಾನು ಇವತ್ತು ಮೂಡುಬಿದ್ರೆಗೆ ಬಂದೆ ನೋಡಿ, ಹೋಗ್ತಾ ಇದ್ದೇನೆ. ನಾನು ಯಾವ ಕಡೆ ಹೋಗ್ತಾ ಇದ್ದೇನೆ ಅಂತ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಹೇಳ್ತೀನಿ, ಬನ್ನಿ ನೀವು ನೋಡಿ ಯಾವ ಕಡೆಲ್ಲ ಹೋಗ್ತಾ ಇದ್ದೀನಿ ಅಂತೇಳಿ. ಜಾಸ್ತಿ ಕಡೆ ಹೋಗಿಲ್ಲ, ಒಂದು ಎರಡು ಪ್ಲೇಸಿಗೆ ಹೋಗಿದ್ದೆ. ಅದು ಯಾವುದಂತೇಳಿ ನೋಡಿ ನೋಡಿ. ಇಲ್ಲಿ ಮೂಡುಬಿದ್ರೆ ಸಿಟಿ ಬಂತು. ಮೂಡುಬಿದ್ರೆ ಸಿಟಿ ಅಂದರೆ ಅಂಗಡಿಯಲ್ಲೆಲ್ಲ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆಗೆ. ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗುವಾಗ ಸ್ವಲ್ಪ ನಾನು ಕ್ಲಿಪ್ಪಿಂಗ್ ತಗೊಂಡೆ. ನಾನು ಮೂಡುಬಿದ್ರೆಯಲ್ಲಿದ್ದೀನಿ ಇವಾಗ. ಮೂಡುಬಿದ್ರೆಗೆ ಬಂದೆ, ನಿಂತ್ಕೊಂಡಿದ್ದೇನೆ. ನಾನೇನು ಇಲ್ಲಿ ನಿಂತ್ಕೊಂಡದ್ದು ಅಂತ ನೋಡ್ತಾ ಇದ್ದೀರಾ? ನನಗೆ ಕನ್ನಡಕ ಬೇಕಿತ್ತು, ಯಾಕಂದರೆ ಯೂಟ್ಯೂಬಲ್ಲಿ ನಾವು ಜಾಸ್ತಿ ಮೆಸೇಜ್ ಆಗಲಿ ಏನೇ ಆಗಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ ಎಡಿಟಿಂಗ್ ಆಗಲಿ ಮಾಡೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಕಳೀತೀವಿ. ಅದಕ್ಕೆ ಕಣ್ಣಿಂದು ಫಸ್ಟೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೋಗಿದ್ದೆ ತಗೊಳ್ಳುವ ಅಂತೇಳಿ. ಅಲ್ಲಿ ಟೆಸ್ಟ್ ಮಾಡಿದರು ಕಣ್ಣನ್ನು, ಟೆಸ್ಟ್ ಮಾಡಿಬಿಟ್ಟು ಏನಾಗಿರಲಿಲ್ಲ. ಅದಕ್ಕೆ ಮಾಮೂಲಿ ಗ್ಲಾಸ್ ತಗೊಂಡೆ ನಾನು, ಮೊಬೈಲ್ ನೋಡುವಂಥದ್ದು. ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೇವಲ್ವಾ, ಅದಕ್ಕೋಸ್ಕರ ತಗೊಂಡೆ. ಫಸ್ಟೇ ನನಗೆ ಭಯ ಆಗುತ್ತೆ ಮತ್ತು ಕಣ್ಣಿಗೆ ಏನಾದರೂ ಆದರೆ ಅಂತೇಳಿ. ಅದಕ್ಕೆ ನಾನು ಹೋಗಿದ್ದು ಸೆಲೆಕ್ಟ್ ಮಾಡಿದೆ ಒಂದು ಗ್ಲಾಸನ್ನು, ಚೆನ್ನಾಗಿತ್ತು. ತಗೊಂಡೆ ಅಲ್ಲಿಂದ ಒಂದು ಗ್ಲಾಸ್. ನೋಡಿ ಎಲ್ಲ ಥರದ ಗ್ಲಾಸ್ಗಳು ಇವೆ, ಯಾವ ಥರ ಆಗ್ಬೋದು ಅದನ್ನು ನಮಗೆ ಕೊಡ್ತಾರೆ. ಯಾವುದು ಬೇಕು ನಿಮಗೆ, ಯಾವುದು ಸೂಟ್ ಆಗುತ್ತೆ ಆ ಥರ, ಯಾವುದು ಸೂಟ್ ಆಗುತ್ತೆ ಆ ಥರ ತಗೋಬೇಕು ಕೇಳ್ತಾರೆ ಅವರು, ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಡಾಕ್ಟರ್ಸ್ ಇದರಲ್ಲಿ ಆ ಥರ ಕನ್ನಡಕ ತಗೊಳ್ಳೋದು. ಅಲ್ಲಿಂದ ನಾನು ಅಲ್ಲಿ ಗಾಡಿ ನಿಲ್ಲಿಸುವಂಗಿಲ್ಲ, ಅಲ್ಲಿಂದ ನಾನು ಸೀದಾ ನಡ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ನೋಡಿ ಆ ಸೈಡು ಗಾಡಿ, ಈ ಸೈಡು ಗಾಡಿ, ಬಸ್ಗಳು ತುಂಬ ಓಡಾಡ್ತವೆ. ತುಂಬ ಜಾಗ್ರತೆಯಲ್ಲಿ ಹೋಗಬೇಕು. ನಮ್ಮ ಸೈಡಲ್ಲೇ ಬಸ್ಗಳು ಬರುತ್ತೆ, ಭಯ ಆಗುತ್ತೆ ಆ ಕಡೆಯಿಂದ ಈ ಕಡೆ. ಅಷ್ಟು ಅಷ್ಟು ಸೈಡಲ್ಲಿ ಪಾರ್ಕ್ ಬಸ್ ನೋಡಿ, ಬಸ್ ಇಲ್ಲೇ ಹತ್ತಿರದಲ್ಲೇ ಹೋಗ್ತಾ ಇದೆ ನೋಡಿ. ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ನೋಡಿ. ಅಲ್ಲಿ ಸೈಡಲ್ಲಿ ಹಾಕಿದ್ರು, ಅಲ್ಲಿ ಸೈಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಪ್ಲೇಸೇ ಇಲ್ಲ. ಆದರೂ ಹೋಗ್ತಾ ಇದ್ದೆ, ಬಸ್ಗಳು ತುಂಬ ಬರ್ತಾ ಇದ್ವು. ನೋಡ್ತಾ ಇದ್ದೆ ನಾನು ಹಿಂದ್ಗಡೆ ಇನ್ನೇನಾದರೂ ಗಾಡಿ ಇದ್ದಾ ಅಂತೇಳಿ. ನೋಡಿ ಇಲ್ಲಿ ಸೈಡಲ್ಲೇ ಹೋಗ್ತಾ ಇದ್ದೆ ನಾನು, ಹೋಗೋಕ್ಕೆ ಪ್ಲೇಸ್ ಇಲ್ಲ. ಅಷ್ಟು ಸೈಡಲ್ಲಿ ಬಸ್ಗಳು ನಿಲ್ತವೆ, ಭಾರಿ ಜಾಗ್ರತೆ ಬೇಕು ಹೋಗುವಾಗ. ಅಲ್ಲೇ ಒಂದು ಚಿಕನ್ ಅಂಗಡಿ ಇತ್ತು, ಐಡಿಯಲ್ ಅಂತೇಳಿ. ತುಂಬ ಒಳ್ಳೆಯ ಐಡಿಯಲಲ್ಲಿ ಒಳ್ಳೆ ಒಳ್ಳೆಯ ಚಿಕನ್ ಆಗಲಿ ಎಲ್ಲ ಥರದ ಸಿಗುತ್ತೆ ಅಲ್ವ, ಎಲ್ಲ ಥರದ ಮಾಂಸಗಳು, ಎಲ್ಲ ಥರದ್ದಂದರೆ ಚಿಕನ್, ಮೊಟ್ಟೆ, ಆ ಥರ. ಲೆಗ್ ಪೀಸ್ ತಗೊಂಡೆ ನಾನು, ಲೆಗ್ ಪೀಸ್ ತಗೊಂಡ್ಬಿಟ್ಟು
ಅಲ್ಲಿಂದ ಬಂದು ಲೆಗ್ ಪೀಸ್ ಇದೆ ಅಂತ ಕೇಳ್ತಾ ಇದ್ದೆ. ಮಿಕ್ಸ್ ಮಿಕ್ಸ್ ಲೆಗ್ ಪೀಸ್ ನೋಡಿ, ಅರ್ಧ ಕೆಜಿಗೆ ಈ ಥರ ಪ್ಯಾಕಿಂಗ್ ಎಲ್ಲ ಪ್ಯಾಕಿಂಗ್ ಮಾಡಿರ್ತಾರೆ ನೋಡಿ, ಚೆನ್ನಾಗಿರುತ್ತೆ ಇಲ್ಲಿ, ಫ್ರೆಶ್ ಆಗಿರುತ್ತೆ. ಅದಕ್ಕೆ ಅಲ್ಲಿಂದ ತಗೊಂಡು ಬಂದೆ. ಮೊಟ್ಟೆನೂ ಇತ್ತು ಪ್ಯಾಕಿಂಗ್, ಮೊಟ್ಟೆನೂ ಪ್ಯಾಕಿಂಗ್ ಎಲ್ಲ ನೋಡಿ. ಇಲ್ಲೊಂದು ಇತ್ತು, ಅದು ಇದು ಏನು ಅಂತ ನನಗೆ ಸರಿ ಅಬ್ಸರ್ವ್ ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ತುಂಬ ಬಿಸಿಲಲ್ವಾ. ಜಾಸ್ತಿ ಎಲ್ಲೂ ಹೋಗಿಲ್ಲ ನಾನು, ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಿ ಅಷ್ಟೇ ಬಂದಿದ್ದು. ಅಲ್ಲಿಂದ ಮೀನ್ ಮಾರ್ಕೆಟ್ಗೆ ಬಂದೆ. ಮೂಡುಬಿದ್ರೆಗೆ ಬರೋದು ತುಂಬ ಅಪರೂಪ, ಯಾವತ್ತಾದ್ರೂ ಒಂದು ದಿವಸ ಬರ್ತೇವೆ ಅಲ್ವಾ, ಡೈಲಿ ಬರೋಕ್ಕಾಗಲ್ಲ. ನೋಡೋ ಮೀನ್ ಮಾರ್ಕೆಟಲ್ಲಿ ಏನು ಮೀನು ಇದೆ ಅಂತೇಳಿ ನೋಡ್ಕೊಂಡು ಬರುವ ಅಂತೇಳಿ ಹೋದೆ. ಹೋಗುವಾಗ ಮೀನಿತ್ತು ನೋಡಿ, ಇದಕ್ಕೆ ಮುರು ಅಂತೀವಿ, ಮುರು, ಬಂಗುಡೆ, ಬೂತಾಯಿ, ಮರುವಾಯಿ, ಎಟ್ಟಿ ಎಲ್ಲ ಇತ್ತು. ಇದು ಬೊಲಂಜೀರ್ ಅಂತೀವಿ, ಬೊಲಂಜೀರ್ ಮುರು, ಅದು ದೊಡ್ಡದು. ಮುರು ಕೆಜಿಗೆ ಎಷ್ಟು, 200 ರೂಪಾಯಿ ಏನಂದರು, ಎಟ್ಟಿಗೆ 400 ರೂಪಾಯಿ ಅಂದರು. ಆದರೂ ರೇಟ್ ಇದೆಪ್ಪ, ತುಂಬ ರೇಟ್ ಇದೆ. ಬೂತಾಯಿಗೆ 250 ಅಂದರು. ನಾನು ತಗೊಂಡೆ ಒಂದು ಬಗೆ ಮೀನು ತಗೊಂಡೆ, ಇವರ ಕೈಯಲ್ಲಿ ಸ್ವಲ್ಪ ಸೇಮ್ ರೇಟ್, ಒಂದೇ ಮಾರ್ಕೆಟಲ್ಲಿ ಒಂದೇ ರೇಟ್ ಇರುತ್ತೆ, ಏನೇನೋ ಅವ್ರದ್ದು ಹೆಚ್ಚು ಕಡಿಮೆ ಏನಿರಲ್ಲ, ಸೇಮ್ ರೇಟ್ ಇರುತ್ತೆ ನೋಡಿ. ಮೀನುಗಳಲ್ಲಿ ಡಿಸ್ಕೋ, ಅದು ಕೆಂಪು ಮೀನಿದೆ ಅಲ್ವಾ, ಅದಕ್ಕೆ ಡಿಸ್ಕೋ ಅಂತೀವಿ ನಾವು, ನೀವೇನಂತೀರ ಅದಕ್ಕೆ. ಹಾಗೆಯೇ ಅಲ್ಲಿ ನೋಡಿ, ಡೆಂಜಿ ಇದೆ, ಡೆಂಜಿ ನಮ್ಮದು, ಡೆಂಜಿ ಅಂತೀವಿ ನಾವು ತುಳುವಿನಲ್ಲಿ, ತುಳುವಿನಲ್ಲಿ ಡೆಂಜಿ. ತುಂಬ ಥರ ಥರದ ಮೀನುಗಳಿತ್ತು. ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಯಾವ ಥರ ಆಗ್ಬೋದು ಅಂತ. ಎಟ್ಟಿ ಹೇಳಿದರು ನೋಡಿ, ಕೆಜಿಗೆ 400 ಅಂತ ಹೇಳಿದರು. ಆದರೆ ಚೆನ್ನಾಗಿತ್ತು, ನನಗೆ ಬೇಡ ಅಂತೇಳಿ ಆಯಿತು. ಇಲ್ಲಿ ಪಕ್ಕದಲ್ಲೇ ಹೋದೆ, ಇಬ್ಬರು ಅಕ್ಕಂದಿರಿದ್ರು ಕೂತ್ಕೊಂಡು, ಅವ್ರ ಹತ್ರ ಮಾತಾಡಿಬಿಟ್ಟು ಅವ್ರ ಹತ್ರ ಸ್ವಲ್ಪ ಚರ್ಚೆ ಮಾಡಿದೆ ಮೀನಿಗೆ. ನಾನು ಎಲ್ಲಿ ಹೋದ್ರೂ ಚರ್ಚೆ ಮಾಡ್ತೀನಿ, ಯಾಕೆಂದರೆ ಚಂದು ಸ್ವಲ್ಪ ಮೀನಲ್ಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಜಾಸ್ತಿ ಅಲ್ವಾ, ಕೆಜಿಯಲ್ಲಿ ಒಂದೆರಡು ಜಾಸ್ತಿ ಹಾಕಬೇಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೆ. ಚರ್ಚೆ ಮಾಡಿದ್ರಲ್ಲಿ ನಾನು ಫಸ್ಟು, ಹಾಗೇ ಹೇಳ್ತಾ ಇದ್ರು ಅವ್ರು ಇಷ್ಟು ಇಷ್ಟು ರೂಪಾಯಿ ಅಂತೇಳಿ. ಬಂಗುಡೆ ಇತ್ತು, ಬಂಗುಡೆ ಬೇಡ ಅಂತೇಳಿದೆ. ಬಂಗುಡೆ ಮೀನು, ಎಲ್ಲ ಥರದ ಮೀನು ಇದೆ. ನಾನು ಇವ್ರ ಹತ್ರ ತಗೊಂಡೆ, ಅಕ್ಕನ ಹತ್ರ ತಗೊಂಡೆ. ಪಾಪ ಅವ್ರಿಗೂ ಕೂತ್ಕೊಂಡು ಕೂತ್ಕೊಂಡು ತುಂಬ ಅದರ ಕಷ್ಟ ಅವರಿಗೆ ಗೊತ್ತು. ನಾವು ಚರ್ಚೆ ಮಾಡ್ತೀವಿ ಬಟ್ ಅದರ ಕಷ್ಟ ಅವ್ರಿಗೇ ಗೊತ್ತು, ಅದರಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅದೆಷ್ಟು ಬೆಳಿಗ್ಗೆ ಬರ್ತಾರೆ, ಅದಕ್ಕೆ ಎಷ್ಟೇ ಕೊಡಬೇಕು ಅಂತೇಳಿ ಅದು ಅವ್ರಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಾಗಲ್ಲ. ನಾವು ಹೇಳ್ತೀವಿ ರೇಟ್ ಜಾಸ್ತಿ ಅಂತೇಳಿ. ನಾನಿವತ್ತು ಜಾಸ್ತಿ ಕಡೆ ಎಲ್ಲೂ ಹೋಗಿಲ್ಲ, ಹೋಗೋಕ್ಕೂ ಬಿಸಿಲು ಬಂದುಬಿಟ್ಟಿತ್ತು. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.